ಸರ್ ನಮ್ಮ ಟೈಮ್ ಅನ್ನು ಅವರಿಗೆ ಕೊಟ್ಟಿದ್ದೀರಿ, ನಾವೇ ಸುಮ್ಮನೆ ಕೂತಿರ್ತೀವಿ. ಸಂಬಂಧವಿಲ್ಲದಂತೆ ಸರ್ಕಾರಗಳು ನಡ್ಕೊಳಕ್ ಶುರು ಮಾಡಿ ಬಹಳ ವರ್ಷ ಆಗೋಯ್ತು. ಆ ಸಂಪ್ರದಾಯ ಮುರಿದವರು ಯಾರು ಅನ್ನೋ ಪ್ರಶ್ನೆನ ಅವರೇ ಹಾಕ್ಕೋಬೇಕು ಅಂತ ನಾನು ಹೇಳ್ತೀನಿ. ಸಂಪ್ರದಾಯ ಮುರಿದವರು ಯಾರು? ಆಮೇಲೆ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಎಲ್ಲದನ್ನು ಕಾನ್ಸ್ಟಿಟ್ಯೂನ್ಸಿವಾರು ಪಕ್ಷವಾರು ಹಂಚಿಕೆ ಮಾಡಿ ಸರ್ಕಾರ ನಡೆಸೋಕ್ಕಾಗೋದಿಲ್ಲ. ನಾವೊಂದು ಕಾಲದಾಗ ಇಲ್ಲಿ ಕೂತಿದ್ದು ಅನಿವಾರ್ಯ ಆಗಿತ್ತು. ಕೃಷ್ಣ ಬೇಸಿನಿಗೆ ನಾವು ದುಡ್ಡು ಕೊಡ್ಬೇಕಾದ್ರೆ ನಾವೆಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದು ರಾಜ್ಯಕ್ಕೆ ಬಂದಿರೋ ನೀರು ಉಪಯೋಗಿಸ್ಬೇಕು ಅಂತ. ನೀರಾವರಿ ಕಾರ್ಯಕ್ರಮನು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಮಾಡಬೇಕು, ಇನ್ನೊಂದು ಕಾರ್ಯಕ್ರಮವನ್ನು ಒಂದು ಕಲ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಮಾಡೋ ಕೆಲಸನೇ ಬೇರೆ, ಡೆವಲಪ್ ಆದಮೇಲೆ ಮಾಡೋ ಕೆಲಸಗಳೇ ಬೇರೆ. ರಾಜ್ಯಕ್ಕೆ ಸರ್ಕಾರಕ್ಕೆ ಆದ್ಯತೆಗಳಿರುತ್ತೆ. ನಿಮ್ಮ ಪಕ್ಷ ಬಂದಿತ್ತು, ನೀವು ಆದ್ಯತೆ ಮೇಲೆ ಮಾಡಿದ್ರಿ. ಇನ್ನೊಂದು ಪಕ್ಷ ಬಂದಾಗ ನಮಗೂ ಆದ್ಯತೆಗಳು ಇರುತ್ತಲ್ಲ, ನಮ್ಮ ಹತ್ರ ಎಮ್ ಎಲ್ ಎಗಳು ಇದಾರಲ್ಲ ಕೇಳಕ್ಕೆ. ಸರ್, ನಾನು ಉತ್ತರ ಹೇಳ್ತೀನಿ. ಯಾವ ರ್ಯಾಷನಲ್ ಆಗಿ ಇವತ್ತು ಇವ್ರಿಗೆ ಪ್ರಶ್ನೆ ಕೇಳ್ತಾವ್ರೆ? ಎದೆ ಮುಟ್ಟು ನೋಡ್ಕೊಳ್ಳಿ. ನೀವು ಹಂಗೆ ಕೊಟ್ಟಿದ್ರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಎಲ್ಲ ಎಮ್ ಎಲ್ ಎಗಳಿಗೂ ಅನುದಾನನ ಓದ್ತೀನಿ ಸರ್. ನಾನು 18-19 ಸಾಲಲ್ಲಿ ಬಿ ಜೆ ಪಿ ಶಾಸಕರಿದ್ದಿದ್ದು 105 ಜನ, ಹಂಚಿಕೆ ಆಗಿದ್ದ ಅಮೌಂಟು 2986 ಕೋಟಿ, ತಲಾ 28 ಕೋಟಿ. ಬಿ ಜೆ ಡಿ ಎಸ್ ಇದ್ದಿದ್ದು 37, ಹಂಚಿಕೆ ಆಗಿದ್ದು 2974 ಕೋಟಿ, ತಲಾ 80 ಕೋಟಿ. ಏನ್ರ ಉತ್ತರ ಕೇಳ್ತೀರ ಅಲ್ಲಿ ನಿಂತ್ಕೊಂಡು? ಏನ್ ಉತ್ತರ ಕೇಳ್ತೀರಾ? ನಮ್ಮನ್ನ ಅದೊಂದು ಜನ ಗೆಲ್ಸಿಲ್ವಾ? ಇವರು ಎಮ್ ಎಲ್ ಎಗಳಲ್ಲ. ಮಾತಾಡಿ. ನಮಗೆ ಆ ಕೆಲ್ಸಗಳನ್ನೆಲ್ಲ ಮಾಡೋಷ್ಟು ಶಕ್ತಿ ಆಗ್ಲಿಲ್ಲ, ನಮ್ಮ ಹತ್ರ ಬಜೆಟ್ ಅಲ್ಲಿ ಅಷ್ಟು ಹಣ ಹಂಚಿಕೆನೇ ಆಗಿರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ಲೋ ಡೌನ್ ಮಾಡುದು. ಅದೇ ಟೈಮ್ಗೆ ಅಧ್ಯಕ್ಷರೇ, ಅದೇ ಟೈಮ್ಗೆ ಕೋವಿಡ್ ಬಂತು, ಮುಂದುವರೇಕ್ ಆಗ್ಲಿಲ್ಲ. ಪರಿಪರಿಯಾಗಿ ಹೇಳ್ತಾ ಇದ್ದೀವಿ, ಇದು ಈ ತರ ಇರ್ರಾಷನಲ್ ಆಗೋಗೋದು. ಎಷ್ಟು ಕೊಟ್ಟಿದ್ರಿ ಸಿ ಆರ್ ಎಫ್ಗೆ ರೇವಣ್ಣ ನೀವು ದುಡ್ಡು? ಎಷ್ಟಿದ್ರೆ ಅವತ್ತಿನ ಬಜೆಟ್ ಪ್ರಾವಿಷನ್ 3,000 ಕೋಟಿ ದುಡ್ಡು ಇಟ್ಕೊಂಡು ಎಷ್ಟು ಕೊಟ್ಟಿದ್ರು ಅಂತ ಅವ್ರು ಉತ್ತರ ಹೇಳಬೇಕು. ಇಡೀ ರಾಜ್ಯದಲ್ಲಿ 5 ವರ್ಷ ಮಾಡಿದ್ರು ಅವ್ರು ಸಿ ಆರ್ ಎಫ್ ಅಲೋಕೇಶನ್ ಕೆಲಸ ಮುಗಿಯಲ್ಲ. ಹೇಳ್ತೀನಿ, ನಾವ್ ಹಾಕಿದೀವಿ ಇಲ್ಲಿ, ಇವ್ರು ಮಾಡಿದ್ದೆಲ್ಲ ಬಾಚಾಕ್ ಹಾಕಿದೀವ. ಏನ್ ಮಾಡ್ಬೇಕು ಅದು? ಪಿಡಬ್ಲ್ಯೂ ಇಲಾಖೆ ಸರ್ಕಾರದಿಂದ ಸಿ ಆರ್ ಎಫ್ ಫಂಡ್ ಕೊಡೋದು 200 ಕೋಟಿ 300 ಕೋಟಿ ಇಡೀ ಸಭೆ ಮುಂದೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವತ್ತವರೆಗೆ ಸಿ ಆರ್ ಎಫ್ 3 ಅನ್ನ ಟಚ್ ಮಾಡಕ್ ಪಿಡಬ್ಲ್ಯೂ ಮಿನಿಸ್ಟರ್ಗೆ ಆಗಿಲ್ಲ, ಇವತ್ತವರೆಗೆ ಆಗಿಲ್ಲ. ಏನ್ ಅನ್ಸ್ಕೊಂಡು ಆಚೆಗೆ ಹೋಗ್ಬೇಕು? ಪಿಡಬ್ಲ್ಯೂ ಇನ್ನು 5 ವರ್ಷ ಆದ್ರೂ ಮಾಡ್ಲಿಕ್ಕೆ ಆಗಲ್ಲ. ಇನ್ನು 3 ವರ್ಷ ಆದ್ರೂ ಅವ್ರು ಮಾಡಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಮೂರನೇ ಒಂದ್ ಭಾಗ ಅಮೌಂಟ್ ಐತೆ ಅಂತ ಪೂರಾ ಟೆಂಡರ್ ಕರೀತಾರೆ ಅವರು. ಎಲ್ಲಿಂದ ಮಾಡೋಣ, ಹೆಂಗ್ ಮಾಡೋಣ? ಸುರೀತಾ ಗೌರ್ಮೆಂಟ್ ದುಡ್ಡು ಇರ್ಬೇಕಾದ್ರೆ ರೇವಣ್ಣ ಅವ್ರು ಏನ್ ಹೇಳಿದ್ರು ಆಗುತ್ತೆ, ರೇವಣ್ಣ ಅವ್ರು ಏನ್ ಬೇಕಾದ್ರು ಮಾಡ್ಬೋದು ಅಂತ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಮಕ್ಕಳು ನುಡ್ಸೋಬಿಟ್ರೆ ಹೆಸರು ಕಟ್ಟಾರ ಯಾರಪ್ಪ? ಅವ್ರಿಗೆ ಆಸ್ತಿ ಹಂಚ್ಕೊಡೋರು ಯಾರು? ಎಲ್ಲಿಂದ ಹಂಚ್ಕೊಡೋಣ? ಇರೋ ಆಸ್ತಿನಾ